ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ರಾಜ್ಯ ರಾಜಕಾರಣದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ ಒಂದು ರೀತಿ ಸಂಚಲನದ ನಿರ್ಧಾರಗಳು ಎಲ್ಲ ಪಕ್ಷಗಳಿಂದಲೂ ಕೂಡ ಬರ್ತಾ ಇದ್ದಾವೆ ಇನ್ನೇನು 6 ತಿಂಗಳು ಮಾತ್ರ ಎಲೆಕ್ಷನ್ಗೆ ಬಾಕಿ ಇದೆ ಈ ನಡುವೆ ರಾಜ್ಯ ಕಾಂಗ್ರೆಸ್ ಒಂದು ರೀತಿ ಜಾಸ್ತಿ ಉತ್ಸಾಹದಲ್ಲೇ ಕೆಲಸ ಮಾಡೋ ರೀತಿ ಕಾಣಿಸ್ತಾ ಇದೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಈಗಾಗಲೇ ಕರ್ನಾಟಕದಲ್ಲಿ 15 ದಿನ ಪೂರೈಸಿ ಅಭೂತಪೂರ್ವವಾದ ಯಶಸ್ಸನ್ನು ಸಾಧಿಸಿದೆ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ಈ ನಡುವೆ ಬಿಜೆಪಿಗರು ಎಲ್ಲೋ ಒಂದು ಕಡೆ ಭಾರತ್ ಜೋಡೋ ಯಾತ್ರೆಯಿಂದ ವಿಚಲಿತರಾಗಿದ್ದಾರಾ ಒಂದು ರೀತಿ ಭಯ ಪಟ್ಕೊಂಡಿದ್ದಾರಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಯಾಕಂದರೆ ಈಗಾಗಲೇ ಬಿಜೆಪಿ ಕೂಡ ಜನಸಂಕಲ್ಪ ಯಾತ್ರೆ ಮಾಡ್ತಾ ಇದೆ 3 ಟೀಮನ್ನು ಮಾಡಿ ನಳಿನ್ ಕುಮಾರ್ ಕಟೀಲ್ ಟೀಮ್ ಬೇರೆ ಅರುಣ್ ಸಿಂಗ್ ಟೀಮ್ ಬೇರೆ CM ಬೊಮ್ಮಾಯಿ ಮತ್ತು ಮಾಜಿ CM ಯಡಿಯೂರಪ್ಪ ಅವರ ಟೀಮು 3 ಬೇರೆ ಬೇರೆ ಟೀಮನ್ನು ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಸಂಕಲ್ಪ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇಷ್ಟಕ್ಕೆ ಬಿ ಜೆ ಪಿಗೆ ಒಂದು ಉತ್ಸಾಹವನ್ನು ಕೊಡೋದಕ್ಕೆ ಸಾಕಾಗ್ತಾ ಇಲ್ಲ ಬಿ ಜೆ ಪಿ ನಾಯಕರಿಗೆ ಕಾಂಗ್ರೆಸ್ ವಿರುದ್ಧ ಹೋರಾಡೋಕ್ಕೆ ಅಥವಾ ಏನು ಭಾರತ್ ಜೋಡೋ ಯಾತ್ರೆ ವಿರುದ್ಧಕ್ಕೆ ಅದಕ್ಕೆ ಟಾಂಗ್ ಕೊಡುವಂಥ ಒಂದು ಯಾತ್ರೆಗೆ ಮಾಡೋದಕ್ಕೆ ಸಾಕಾಗ್ತಾ ಇಲ್ಲ ಬೇರೆ ಬೇರೆ SC ST ಮೀಸಲಾತಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿವಿಧ ಸಮುದಾಯಗಳ ಸಮಾವೇಶಗಳನ್ನು ಮಾಡೋದಕ್ಕೆ ಈಗಾಗಲೇ BJP ತಯಾರಿಯನ್ನು ಮಾಡಿಕೊಂಡಿದೆ ಅಷ್ಟಾದರೂ ಕೂಡ ಏನೋ ಒಂದು ಬೇಕು BJPಗೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ BJP ನಾಯಕರು ಇದ್ದಾರೆ ಹೀಗಾಗಿನೇ ಫೈನಲ್ ಆಗಿ BJP ಏನು ಬೇಕಪ್ಪ ಅಂದರೆ BJP ಕಾರ್ಯಕರ್ತರಿಗೆ ಏನು ಬೇಕಪ್ಪ ಅಂದರೆ ಅದು ನರೇಂದ್ರ ಮೋದಿ ಅವರ ಹೆಸರು ಎಸ್ ಈಗಾಗಲೇ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆಯ ಅಂಗವಾಗಿ ನಡೆದಂಥ ಒಂದು ಬೃಹತ್ ಸಮಾವೇಶ ಏನಿತ್ತು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗರು ಮಾಡಿದ ಈ ಒಂದು ಬಳ್ಳಾರಿಯ ಒಂದು ಬೃಹತ್ ರ್ಯಾಲಿ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಈಗ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುವಂಥ ಒಂದು ಸಮಾವೇಶವನ್ನು ಮಾಡೋದಕ್ಕೆ BJP ನಾಯಕರು ನಿರ್ಧಾರ ಮಾಡಿದ್ದಾರೆ ಇದೇ ಅಕ್ಟೋಬರ್ 30ನೇ ತಾರೀಕು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ವಿಶೇಷ ಏನಪ್ಪ ಅಂದರೆ ಈ ಒಂದು ಕಲಬುರಗಿ ಬೃಹತ್ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕರೆಸ್ತಾ ಇದ್ದಾರೆ ಎಸ್ ನರೇಂದ್ರ ಮೋದಿ ಅವರು ಕಲಬುರಗಿ ಸಮಾವೇಶಕ್ಕೆ ಬರ್ತಾರಂತೆ ಅಲ್ಲಿಗೆ ಭಾರತ್ ಜೋಡೋ ಯಾತ್ರೆ ವಿರುದ್ಧ BJP ಮೋದಿಯವರನ್ನು ಕರೆಸಿ ಕರ್ನಾಟಕದಲ್ಲಿ ಸಮಾವೇಶವನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ ಅಲ್ಲಿಗೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಒಂದು ರೀತಿ BJP ನಾಯಕರು ಭಯಪಟ್ಟಿದ್ದಾರಾ ಅನ್ನೋ ಒಂದು ಚರ್ಚೆ ರಾಜಕಾರಣದಲ್ಲಿ ಆಗ್ತಾಯಿದೆ ಯಾಕಂದರೆ 21 ದಿನಗಳ ಯಾತ್ರೆ ಕರ್ನಾಟಕದಲ್ಲಿ ಏನು ಭಾರತ್ ಜೋಡೋ ಯಾತ್ರೆ ಇತ್ತು ಸೊ ಬಹುತೇಕ ಎಲ್ಲ ದಿನಗಳಲ್ಲೂ ಕೂಡ ರಾಹುಲ್ ಗಾಂಧಿ ಮತ್ತು ಅವ್ರ ಜೊತೆ ಹೆಜ್ಜೆ ಹಾಕಿದ DK ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಕಾಂಗ್ರೆಸ್ ನಾಯಕರಾಗಿರ್ಬೋದು ತುಂಬ ಉತ್ಸಾಹವಾಗಿ ಒಂದು ರೀತಿ ಎಲೆಕ್ಷನನ್ನು ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಹುರುಪು ಉತ್ಸಾಹದಲ್ಲಿ ಇಟ್ಕೊಂಡು ಯಾತ್ರೆ ಮಾಡಿದಂತೆ ಕಾಣಿಸ್ತಾ ಇದೆ ಇದು ಬಹುಶಃ ಇನ್ನೇನು 6 ತಿಂಗಳಲ್ಲಿ ಎಲೆಕ್ಷನ್ ಇದೆ ಕರ್ನಾಟಕದಲ್ಲಿ ಅದಕ್ಕೆ ಎನ್ಕ್ಯಾಶ್ ಆಗ್ಬೋದು ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಅಷ್ಟೊಂದು ಪ್ರತಿ ಮನಸ್ಸುಗಳನ್ನು ತಟ್ತಾ ಇದೆ ಭಾರತ್ ಜೋಡೋ ಯಾತ್ರೆ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗ್ತಾ ಇದೆ ಸೊ ಹೀಗಾಗಿ BJPಗೆ ಎಲ್ಲೋ ಒಂದು ಕಡೆ ಭಯ ಶುರುವಾಗ್ತಾ ಇದೆ ಕಾಂಗ್ರೆಸ್ನ ಹವಾ ಕಾಂಗ್ರೆಸ್ನ ಅಲೆ ಜಾಸ್ತಿ ಆಗಿದೆ ಇದಕ್ಕೆ ಅಜೆಂಡಾ ವಿರುದ್ಧವಾದ ಅಜೆಂಡಾ ನಾವು ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಈಗ ಸ್ವತಃ ನರೇಂದ್ರ ಮೋದಿ ಅವರನ್ನೇ ಈಗ ರ್ಯಾಲಿಗೆ ಕರೆತರ್ತಾ ಇದ್ದಾರೆ ಅಕ್ಟೋಬರ್ 30ನೇ ತಾರೀಕು ಕಲಬುರಗಿಯಲ್ಲಿ ಹೇಗೆ ಬಳ್ಳಾರಿ ಕಲ್ಯಾಣ ಕರ್ನಾಟಕದ ಭಾಗವಾಗಿದೆ ಅದೇ ರೀತಿ ಕಲ್ಯಾಣ ಕರ್ನಾಟಕದ ಭಾಗವಾಗಿರುವ ಮತ್ತೊಂದು ಜಿಲ್ಲೆ ಕಲಬುರಗಿಯಲ್ಲೇ ಸಮಾವೇಶವನ್ನು ಮಾಡೋದಕ್ಕೆ ಈಗ BJP ನಿರ್ಧಾರವನ್ನು ಕೈಗೊಂಡಿದೆ ಅಲ್ಲಿಗೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಟಾಂಗ್ ಕೊಡೋದಕ್ಕೆ BJP ನಾಯಕರ ಕೈಯಲ್ಲಿ ಆಗ್ತಾ ಇಲ್ಲ ಅದಕ್ಕೂ ಕೂಡ ಸ್ವತಃ ಈಗ ನರೇಂದ್ರ ಮೋದಿ ಅವರೇ ಬೇಕಾಗಿದೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಾಗಿದೆ ಯಾಕಂದರೆ ಈಗಾಗಲೇ ಹೇಳಿದೆ ನಿಮಗೆ ಮಾಜಿ CM ಯಡಿಯೂರಪ್ಪ ಮತ್ತು CM ಬೊಮ್ಮಾಯಿ ಇಬ್ಬರೂ ಸೇರಿ ಜೋಡೆತ್ತಿನಂತೆ ಒಂದು ಟೀಮ್ ಮಾಡಿಕೊಂಡು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಜನಸಂಕಲ್ಪ ಯಾತ್ರೆ ಹೆಸರಲ್ಲಿ ಮತ್ತೊಂದು ಕಡೆ BJPಯ ಉಸ್ತುವಾರಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಕೂಡ ಒಂದು ತಂಡವನ್ನು ಕಟ್ಟಿಕೊಂಡು ಅವರು ಕೂಡ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ BJP ಸಂಕಲ್ಪ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ನಳಿನ್ ಕುಮಾರ್ ಕಟೀಲು BJPಯ ರಾಜ್ಯಾಧ್ಯಕ್ಷರು ಅವರು ಕೂಡ ದೊಡ್ಡ ಮಟ್ಟದ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ವಿವಿಧ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಆದರೂ ಕೂಡ BJPಗೆ ಸಿಗಬೇಕಾದಂತಹ BJP ಏನು ನಿರೀಕ್ಷೆ ಮಾಡಿತ್ತು ನಮಗೆ ಇದೊಂದು ಪಾಸಿಟಿವ್ ಆಗಬಹುದು ಜನಸಂಕಲ್ಪ ಯಾತ್ರೆ ಅಂತ ಬಟ್ ಆ ಒಂದು ನಿರೀಕ್ಷೆ ಸುಳ್ಳಾಗ್ತಾ ಇದೆ ನಿರೀಕ್ಷೆ ಹುಸಿಯಾಗ್ತಾ ಇದೆ. ಕಾಂಗ್ರೆಸ್ ಅಲೆ, ಕಾಂಗ್ರೆಸ್ ಪರ ಹವಾ ಅಥವಾ ಭಾರತ್ ಜೋಡೋ ಯಾತ್ರೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಜೊತೆಯಾಗಿ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ರ್ಯಾಲಿ ನಡಿಗೆಗಳು ಇದರಿಂದಾಗಿ ಬಿ ಜೆ ಪಿಗೆ ಎಲ್ಲೋ ಒಂದು ಕಡೆ ಭಯ ಶುರುವಾಗ್ತಾ ಇದೆಯೇನೋ, ಹೆದರಿಕೆ ಬರ್ತಾ ಇದೆಯೇನೋ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಹೀಗಾಗಿ ಎಲೆಕ್ಷನ್ಗೆ ನಾವು ತಯಾರಿಯನ್ನು ಮಾಡ್ಕೊಬೇಕಾದ್ರೆ, ಎಲೆಕ್ಷನನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡಬೇಕು ಅಂದರೆ ನಮಗೆ ಉಳಿದಿರ್ತಕ್ಕಂಥ ದಾರಿ ಏನಪ್ಪ ಅಂದರೆ ಅದು ನರೇಂದ್ರ ಮೋದಿಯವರ ಹೆಸರು ಮತ್ತು ನರೇಂದ್ರ ಮೋದಿಯವರು. ಹೀಗಾಗಿಯೇ ನರೇಂದ್ರ ಮೋದಿಯವರನ್ನು ಕರೆಯಲೇಬೇಕು ಅಂದ್ಬಿಟ್ಟು ಈಗ ಅಕ್ಟೋಬರ್ 30 ನರೇಂದ್ರ ಮೋದಿಯವರನ್ನು ಕರೆಸಿ ಸಮಾವೇಶವನ್ನು ಮಾಡಿ ಆ ಮುಖಾಂತರ ಬಿ ಜೆ ಪಿಯಲ್ಲಿ ಮತ್ತಷ್ಟು ಹುರುಪು ಚೈತನ್ಯ ಕೊಡೋದಕ್ಕೆ ರಾಜ್ಯ ಬಿ ಜೆ ಪಿ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ. ನೋಡೋಣ ನರೇಂದ್ರ ಮೋದಿಯವರು ಬಂದ ಮೇಲಾದ್ರೂ ರಾಜ್ಯ ಬಿ ಜೆ ಪಿಗೆ ಒಂದು ರೀತಿ ಚೈತನ್ಯ ಸಿಗುತ್ತಾ? ಸರ್ಕಾರ ಒಂದು ರೀತಿ ಸತ್ತೋಗಿದೆ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ, ಸರ್ಕಾರವೇ ಇಲ್ಲ ಕರ್ನಾಟಕದಲ್ಲಿ ಅನ್ನೋ ಮಟ್ಟಕ್ಕೆ ಜನ ಮತ್ತು ರಾಜಕಾರಣಿಗಳು ಮತ್ತು ಪತ್ರಕರ್ತರ ವಲಯದಲ್ಲೂ ಕೂಡ ಆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಏನು ಮಾಡ್ತಾಯಿದೆ ಸರ್ಕಾರ, ಸರ್ಕಾರ ಇದೆಯಾ ಇಲ್ವಾ ಅನ್ನೋ ಒಂದು ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಈಗ ಇಂಥ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಬಂದು ಅಕ್ಟೋಬರ್ 30 ಕಲಬುರಗಿಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಒಂದು 3-4 ಲಕ್ಷ ಜನರನ್ನು ಸೇರಿಸಿ ಬಿ ಜೆ ಪಿಗೆ ಒಂದು ಹರ್ಷೋದ್ಗಾರ, ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸನ್ನು ತುಂಬುವಂಥ ಕೆಲಸವನ್ನು ಮಾಡೋದಕ್ಕೆ ಈಗ ರಾಜ್ಯ ಬಿ ಜೆ ಪಿ ಪ್ಲ್ಯಾನ್ ಮಾಡ್ತಾಯಿದೆ. ಈ ಒಂದು ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಒಟ್ಟಿನಲ್ಲಿ ಕಾಂಗ್ರೆಸ್ಸಿಗರ ಭಾರತ್ ಜೋಡೋ ಮತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಟ್ಟಾಗಿ ನಡೀತಾ ಇರತಕ್ಕಂಥ ಈ ನಡಿಗೆ ಬಿ ಜೆ ಪಿಗರಲ್ಲಿ ಭಯ ಹುಟ್ಟಿಸಿದೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋ ಒಂದು ಚರ್ಚೆ ಸದ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ನೋಡೋಣ ಯಾವ ಮಟ್ಟಕ್ಕೆ ಇದು ಹೋಗುತ್ತೆ, ಮೋದಿ ಬಂದ ಮೇಲೆ ಬಿ ಜೆ ಪಿಗೆ ಮತ್ತಷ್ಟು ಉತ್ಸಾಹ ಸಿಗುತ್ತಾ ಅಂತ. ಸೊ ನಿಮ್ಮ ಪ್ರಕಾರ ಮೋದಿ ಬಂದರೆ ಮಾತ್ರ ರಾಜ್ಯ ಬಿ ಜೆ ಪಿಗೆ ಉತ್ಸಾಹ ಸಿಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.